ಓಂ ಶಾಂತಿ ಮುರುಳಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಹದಿನೆಂಟು ಶಿವ್ ಭಗವಾನ್ ವಾಚ್ ಮಧುರ ಮಕ್ಕಳೇ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೂ ಅವಶ್ಯವಾಗಿ ಜ್ಞಾನವನ್ನು ಧಾರಣೆ ಮಾಡಿಸಬೇಕು ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿ ಬಂದು ಪ್ರತಿದಿನ ನಮಗೆ ಅಪಾರ ಜ್ಞಾನ ರತ್ನದ ಖಜಾನೆಯನ್ನು ನೀಡುತ್ತಿದ್ದಾರೆ ಈ ಜ್ಞಾನವನ್ನು ಕೇವಲ ಕೇಳುವುದಷ್ಟೇ ಅಲ್ಲ ಜ್ಞಾನದ ಬಗ್ಗೆ ನಾವೀಗ ಚಿಂತನೆಯನ್ನು ಮಾಡಬೇಕು ಮತ್ತು ಜ್ಞಾನದ ಒಂದೊಂದು ರತ್ನವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ನೀಡುತ್ತಿರುವ ಒಂದೊಂದು ಜ್ಞಾನ ರತ್ನ ಬಹಳಷ್ಟು ಬೆಲೆ ಬಾಳುವಂತದ್ದಾಗಿದೆ ಆದ್ದರಿಂದ ಪ್ರತಿಯೊಂದು ಜ್ಞಾನ ರತ್ನವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಅನ್ಯರಿಗೂ ಕೂಡ ಜ್ಞಾನವನ್ನು ಧಾರಣೆ ಮಾಡಿಸಬೇಕು ಅನ್ಯರಿಗೂ ಜ್ಞಾನವನ್ನು ತಿಳಿಸಿ ಅವರು ಜ್ಞಾನ ಮಾರ್ಗದಂತೆ ನಡೆಯುವಂತೆ ಮಾಡುವುದು ನಮ್ಮ ಕರ್ತವ್ಯ ಆಗಿದೆ ಸಂಪೂರ್ಣ ಪಾಸ್ ಆಗುವುದಕ್ಕೋಸ್ಕರ ನಾವೀಗ ತಂದೆ ತಾಯಿಯ ಸಮಾನ ಆಗಬೇಕು ಮಮ್ಮ ಬಾಬಾ ಸಂಪೂರ್ಣ ಪಾಸ್ ಆಗಿದ್ದಾರೆ ಅಂದರೆ ಸತ್ಯುಗದ ಮೊದಲನೇ ನಂಬರ್ನ ದೇವತೆಗಳು ಮಮ್ಮ ಬಾಬಾ ಆಗಿದ್ದಾರೆ ಸತ್ಯುಗದ ರಾಜ್ಯ ಸಿಂಹಾಸನಕ್ಕೆ ಅಧಿಕಾರಿ ಬ್ರಹ್ಮ ಬಾಬಾ ಮತ್ತು ಮಮ್ಮ ಆಗಿದ್ದಾರೆ ನಾವು ಮಮ್ಮ ಬಾಬಾರವರನ್ನು ಸಂಪೂರ್ಣ ಅನುಕರಣೆ ಮಾಡಿ ಮಮ್ಮ ಬಾಬಾರವರ ಸಮಾನ ಸಿಂಹಾಸನಕ್ಕೆ ಅಧಿಕಾರಿ ಆಗಬೇಕು ಅಂದರೆ ಸತ್ಯುಗದ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಏನೆಲ್ಲ ಜ್ಞಾನವನ್ನು ಕೇಳುತ್ತೇವೋ ಅದನ್ನು ಅವಶ್ಯವಾಗಿ ಅನ್ಯರಿಗೆ ಹೇಳಬೇಕು ಜ್ಞಾನವನ್ನು ನಾವೀಗ ದಾನವಾಗಿ ನೀಡಬೇಕಾಗಿದೆ ಏಕೆಂದರೆ ಜ್ಞಾನವನ್ನು ಎಷ್ಟೆಷ್ಟು ಅನ್ಯರಿಗೆ ದಾನವಾಗಿ ನೀಡುತ್ತೇವೋ ಅಷ್ಟು ನಮ್ಮ ಬುದ್ಧಿ ಜ್ಞಾನದಿಂದ ಭರ್ಪೂರಾಗುತ್ತದೆ ಜ್ಞಾನ ಇಂತಹ ದನ ಆಗಿದೆ ಅದು ಕೊಟ್ಟಷ್ಟು ಕಡಿಮೆ ಆಗುವುದಿಲ್ಲ ಜ್ಞಾನವನ್ನು ಕೇಳಿ ಸುಮ್ಮನೆ ಇದ್ದರೆ ನಮ್ಮ ಬುದ್ಧಿಯಲ್ಲಿ ಜ್ಞಾನ ಸದಾ ಶಾಶ್ವತವಾಗಿ ಉಳಿಯುವುದಿಲ್ಲ ಕೇಳಿದ ಜ್ಞಾನ ರತ್ನವನ್ನು ಅನ್ಯರಿಗೆ ನೀಡುವುದರಿಂದ ಜ್ಞಾನದ ಬಗ್ಗೆ ಅನ್ಯರಿಗೆ ತಿಳಿಸುವುದರಿಂದ ಸ್ವಯಂನ ಬುದ್ಧಿಯಲ್ಲೂ ಕೂಡ ಜ್ಞಾನ ಧಾರಣೆ ಆಗುತ್ತದೆ ಇಂದಿನ ಪ್ರಶ್ನೆ ಆಗಿದೆ ಮಕ್ಕಳ ಮನಸ್ಸಿನಲ್ಲಿ ಯಾವ ಒಂದು ಶುಭ ಇಚ್ಛೆ ಉತ್ಪನ್ನ ಆಗುವುದೂ ಕೂಡ ಒಳ್ಳೆಯ ಪುರುಷಾರ್ಥದ ಸಂಕೇತ ಆಗಿದೆ ಈಗ ಮಕ್ಕಳಾದ ನಮ್ಮ ಬುದ್ಧಿಯಲ್ಲಿ ಯಾವ ಒಂದು ಶುಭ ಇಚ್ಛೆ ಉತ್ಪನ್ನ ಆಗಬೇಕು ಉತ್ತರ ಮಕ್ಕಳಾದ ನಮಗೆ ಸದಾ ಇದೇ ಶುಭ ಇಚ್ಛೆ ಇರುತ್ತದೆ ನಾವು ಮಮ್ಮ ಬಾಬಾರವರನ್ನು ಅನುಕರಣೆ ಮಾಡಬೇಕು ತಂದೆ ತಾಯಿಯನ್ನು ಅನುಕರಣೆ ಮಾಡಬೇಕು ಅವರು ಹೇಗೆ ಪುರುಷಾರ್ಥ ಮಾಡಿದ್ದಾರೋ ಅದೇ ರೀತಿ ಸಂಪೂರ್ಣ ಪುರುಷಾರ್ಥವನ್ನು ಮಕ್ಕಳಾದ ನಾವೀಗ ಮಾಡಬೇಕು ಅನ್ನುವ ಶುಭ ಇಚ್ಛೆ ಮಕ್ಕಳಾದ ನಮ್ಮ ಮನಸ್ಸಿನಲ್ಲಿ ಇದೆ ಯಾವಾಗ ನಾವು ತಂದೆ ತಾಯಿಯನ್ನು ಅನುಕರಣೆ ಮಾಡಿ ಅವರ ಸಮಾನ ಆಗುವಂತಹ ಪುರುಷಾರ್ಥವನ್ನು ಮಾಡುತ್ತೇವೋ ಆಗ ನಾವು ಅವರ ಸಿಂಹಾಸನದ ಮೇಲೆ ಅಧಿಕಾರಿಗಳಾಗಿ ಕುಳಿತುಕೊಳ್ಳಲು ಸಾಧ್ಯ ಆಗುತ್ತದೆ ತಂದೆ ತಾಯಿಯ ಸಮಾನ ಆಗಬೇಕು ಅವರ ಸಿಂಹಾಸನಕ್ಕೆ ನಾವು ಅಧಿಕಾರಿಗಳು ಆಗಬೇಕು ಅನ್ನುವಂಥದ್ದು ಬಹಳ ಸಾಹಸದ ಮಾತಾಗಿದೆ ನಾವೀಗ ಅಷ್ಟು ಶ್ರೇಷ್ಠ ಪುರುಷಾರ್ಥವನ್ನು ಮಾಡಬೇಕು ಅನ್ನುವ ಸಾಹಸವುಳ್ಳವರಾಗಬೇಕು ಧೈರ್ಯ ಶಾಲಿಗಳಾಗಿ ಮಮ್ಮ ಬಾಬಾರವರನ್ನು ಅನುಕರಣೆ ಮಾಡಿ ಸಿಂಹಾಸನಕ್ಕೆ ಅಧಿಕಾರಿಗಳು ಆಗಬೇಕು ಪರಮಾತ್ಮ ತಂದೆ ಯಾವುದೆಲ್ಲ ಮಾತನ್ನು ನಮಗೆ ತಿಳಿಸುತ್ತಿದ್ದಾರೋ ಅದನ್ನು ನಾವೀಗ ಸಂಪೂರ್ಣ ಅನುಕರಣೆ ಮಾಡಬೇಕು ಬಾಬಾ ಈ ಪರೀಕ್ಷೆಯಲ್ಲಿ ನಾವು ಸಂಪೂರ್ಣ ಪಾಸ್ ಆಗುತ್ತೇವೆ ಈ ಶುಭ ಮಾತನ್ನು ನಾವು ತಂದೆಗೆ ತಿಳಿಸಬೇಕು ಬಾಬಾರವರಿಗೆ ನಾವೀಗ ಹೇಳಬೇಕಾಗಿದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾದಂತಹ ಈ ಪರೀಕ್ಷೆಯಲ್ಲಿ ಮಮ್ಮ ಬಾಬಾರವರ ಸಮಾನ ಆಗಬೇಕಾದಂತಹ ಈ ಪರೀಕ್ಷೆಯಲ್ಲಿ ನಾನು ಸಂಪೂರ್ಣ ಪಾಸ್ ಆಗಿ ತೋರಿಸುತ್ತೇನೆ ಈ ಶಬ್ದವನ್ನು ನಾವು ಪರಮಾತ್ಮ ತಂದೆಗೆ ಹೇಳುವುದು ಅಂದರೆ ನಾವು ಶುಭ ಇಚ್ಛೆಯನ್ನು ಇಟ್ಟುಕೊಂಡು ಪರಮಾತ್ಮ ತಂದೆಯ ಮುಂದೆ ಶುಭವಾದ ಮಾತನ್ನು ಹೇಳಿದಂತೆ ಆ ರೀತಿ ಮಮ್ಮ ಬಾಬಾರವರ ಸಮಾನ ಆಗುವುದಕ್ಕೋಸ್ಕರ ನಾವೀಗ ತೀವ್ರ ಪುರುಷಾರ್ಥವನ್ನೂ ಕೂಡ ಮಾಡಬೇಕು ಮಮ್ಮ ಬಾಬಾರವರ ಸಮಾನ ಆಗುವುದು ಅಂದರೆ ಪರಮಾತ್ಮ ತಂದೆಯ ಸಮಾನ ಆಗುವುದಾಗಿದೆ ಏಕೆಂದರೆ ಮಮ್ಮ ಬಾಬಾ ತೀವ್ರ ಪುರುಷಾರ್ಥವನ್ನು ಮಾಡಿ ಪರಮಾತ್ಮ ತಂದೆಯ ಸಮಾನ ಗುಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಸತ್ಯುಗದ ರಾಜ್ಯ ಭಾಗ್ಯಕ್ಕೆ ಅಧಿಕಾರಿಯಾಗಿದ್ದಾರೆ ಮಮ್ಮ ಬಾಬಾ ಪರಮಾತ್ಮ ತಂದೆಯ ಸಮಾನ ಆಗುವ ಪುರುಷಾರ್ಥ ಮಾಡಿದ್ದಾರೆ ಅಂದ ಮೇಲೆ ನಾವೂ ಕೂಡ ಪರಮಾತ್ಮ ತಂದೆಯ ಸಮಾನ ಆಗುವ ಪುರುಷಾರ್ಥ ಮಾಡಬೇಕು ಮಮ್ಮ ಬಾಬಾರವರ ಸಿಂಹಾಸನಕ್ಕೆ ಅಧಿಕಾರಿ ಆಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಧಾರಣೆಗೋಸ್ಕರ ಈ ದಿನ ಪರಮಾತ್ಮ ತಂದೆ ತಮ್ಮ ಮಹಾವಾಕ್ಯದಲ್ಲಿ ತಿಳಿಸುತ್ತಾರೆ ಶಿವ ತಂದೆಯ ಮನೆಯ ಅವ್ಯಭಿಚಾರಿ ಪ್ರಯಾಣಿಕರಾಗಿ ಯೋಗ ಬಲದಿಂದ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕು ನಾವೀಗ ನಿರಂತರ ಒಬ್ಬ ಪರಮಾತ್ಮ ತಂದೆಯ ಜೊತೆ ಯೋಗವನ್ನು ಜೋಡಿಸಬೇಕು ಎಷ್ಟೆಷ್ಟು ಒಬ್ಬ ಪರಮಾತ್ಮ ತಂದೆಯ ಜೊತೆ ಯೋಗವನ್ನು ಜೋಡಿಸುತ್ತೇವೋ ಅಷ್ಟು ಯೋಗದ ಶಕ್ತಿಯಿಂದ ನಮ್ಮ ಸರ್ವ ಪಾಪಕರ್ಮಗಳು ವಿನಾಶ ಆಗುತ್ತದೆ ನಾವೀಗ ಸ್ವಯಂನಲ್ಲಿ ಯೋಗದ ಶಕ್ತಿಯನ್ನು ವೃದ್ಧಿ ಮಾಡಿಕೊಂಡು ಸ್ವಯಂನ ಪಾಪದಿಂದ ಮುಕ್ತ ಆಗಬೇಕು ನಾವು ಸದಾ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ನಮ್ಮ ಬುದ್ಧಿಯನ್ನು ಅವ್ಯಭಿಚಾರಿ ಮಾರ್ಗದಲ್ಲಿ ಸ್ಥಿತ ಮಾಡಿಕೊಳ್ಳಬೇಕು ನಾವೀಗ ಆ ಒಬ್ಬ ಪ್ರಭು ಪರಮಾತ್ಮನ ಮನೆಯ ಪ್ರಯಾಣಿಕರಾಗಬೇಕು ಅಂದರೆ ನಾವೀಗ ಪರಮಧಾಮದ ಯಾತ್ರೆಯನ್ನು ಮಾಡಬೇಕಾಗಿದೆ ಶಿವ ಪರಮಾತ್ಮ ತಂದೆಯ ಮನೆಯಾದಂತಹ ಪರಮಧಾಮಕ್ಕೆ ಹೋಗುವಂತಹ ಪ್ರಯಾಣಿಕರಾದ ನಾವು ಅವ್ಯಭಿಚಾರಿ ರೂಪದಲ್ಲಿ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಅಂದರೆ ನಮಗೆ ಕೇವಲ ಒಬ್ಬ ಶಿವ ತಂದೆಯ ನೆನಪಿರಬೇಕು ಮತ್ತು ನಮ್ಮ ನಿಜ ಮನೆಯಾದ ಪರಮಧಾಮದ ನೆನಪು ನಮಗಿರಬೇಕು ಪರಮಧಾಮ ಮನೆಯನ್ನು ಬಿಟ್ಟು ಬೇರೆ ಯಾವ ಮನೆಯ ನೆನಪೂ ಕೂಡ ನಮಗೆ ಬರಬಾರದು ಒಬ್ಬ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರ ನೆನಪೂ ನಮಗೆ ಬರಬಾರದು ಆಗ ನಾವು ಸಂಪೂರ್ಣ ಪಾಪದಿಂದ ಮುಕ್ತಾಗಲು ಸಾಧ್ಯ ಆಗುತ್ತದೆ ಜ್ಞಾನವನ್ನು ಸ್ಮರಣೆ ಮಾಡಿ ಅಪಾರ ಖುಷಿಯಲ್ಲಿ ನಾವಿರಬೇಕು ಜ್ಞಾನದ ಸಾಗರ ತಂದೆ ನಮಗೆ ಅಪಾರ ಜ್ಞಾನ ರತ್ನವನ್ನು ನೀಡುತ್ತಿದ್ದಾರೆ ಈ ಜ್ಞಾನರತ್ನದ ಮೂಲಕ ನಮಗೆ ಬಹಳಷ್ಟು ಖುಷಿ ಪ್ರಾಪ್ತಿಯಾಗುತ್ತಾ ಇದೆ ಆದ್ದರಿಂದ ಜ್ಞಾನವನ್ನು ಸ್ಮರಣೆ ಮಾಡಿ ಖುಷಿಯಲ್ಲಿರಲು ಪ್ರಯತ್ನ ಪಡಬೇಕು ನಾವು ಪರಚಿಂತನೆಯನ್ನು ಮಾಡುತ್ತಿದ್ದರೆ ಅಲ್ಲ ಸಲ್ಲದ ವಿಚಾರಗಳ ಬಗ್ಗೆ ಚಿಂತನೆ ಮಾಡುತ್ತಿದ್ದರೆ ನಮ್ಮ ಮನಸ್ಸು ಅಶಾಂತ ಆಗುತ್ತದೆ ಮನಸ್ಸಿಗೆ ದುಃಖದ ಅನುಭವ ಆಗುತ್ತದೆ ಪ್ರಭು ಪರಮಾತ್ಮ ತಂದೆಯ ಜ್ಞಾನರತ್ನದ ಚಿಂತನೆ ಮಾಡುತ್ತಿದ್ದರೆ ನಮ್ಮ ಮನಸ್ಸಿಗೆ ಖುಷಿ ಪ್ರಾಪ್ತಿಯಾಗುತ್ತದೆ ಅದಕ್ಕೋಸ್ಕರ ನಿರಂತರ ಖುಷಿಯಲ್ಲಿರಲು ಜ್ಞಾನದ ಸ್ಮರಣೆಯನ್ನು ನಾವೀಗ ಮಾಡಬೇಕು ಸೆಕೆಂಡ್ ಪಾಯಿಂಟ್ ತಂದೆಯ ಸಮಾನ ಸಿಂಹಾಸನಕ್ಕೆ ಅಧಿಕಾರಿ ಆಗುವಂತಹ ಶುಭ ಇಚ್ಛೆಯನ್ನು ಇಟ್ಟುಕೊಂಡು ತಂದೆಯನ್ನು ಸಂಪೂರ್ಣ ಅನುಕರಣೆ ಮಾಡಬೇಕು ಬ್ರಹ್ಮ ತಂದೆ ಸರ್ವರಿಗಿಂತ ಶ್ರೇಷ್ಠ ಪುರುಷಾರ್ಥವನ್ನು ಮಾಡಿ ನಂಬರ್ ಒನ್ ಪದವಿಯನ್ನು ಪಡೆದುಕೊಂಡು ಸತ್ಯುಗದ ರಾಜ್ಯ ಭಾಗ್ಯದ ಸಿಂಹಾಸನಕ್ಕೆ ಅಧಿಕಾರಿ ಆಗಿದ್ದಾರೆ ನಾವೀಗ ಬ್ರಹ್ಮ ತಂದೆಯ ಸಿಂಹಾಸನಕ್ಕೆ ಅಧಿಕಾರಿ ಆಗಬೇಕು ಅಂದರೆ ಬ್ರಹ್ಮ ತಂದೆ ಹೇಗೆ ಪುರುಷಾರ್ಥವನ್ನು ಮಾಡಿದ್ದಾರೋ ಬ್ರಹ್ಮ ತಂದೆ ಹೇಗೆ ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡಿದ್ದಾರೋ ಅದೇ ರೀತಿ ನಾವು ಕೂಡ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ಸಂಪೂರ್ಣ ರಾಜ್ಯದ ಸಿಂಹಾಸನಕ್ಕೆ ಈಗ ಅಧಿಕಾರಿಗಳು ಆಗಬೇಕು ಇಂದಿನ ವರದಾನ ಆಗಿದೆ ಸ್ವಚ್ಛ ಬುದ್ಧಿಯ ಮೂಲಕ ಪ್ರತಿಯೊಂದು ಮಾತನ್ನು ಪರೀಕ್ಷಿಸಿ ಯಥಾರ್ಥವಾಗಿ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಸಫಲತಾ ಮೂರ್ತಿಗಳಾಗಿ ಪರಮಾತ್ಮ ತಂದೆ ಈಗ ನಮ್ಮನ್ನು ಸಫಲತಾ ಮೂರ್ತಿಯನ್ನಾಗಿ ಮಾಡುತ್ತಿದ್ದಾರೆ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನಮ್ಮ ಬುದ್ಧಿಯನ್ನು ನಾವು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಸರಿಯಾಗಿ ಗುರುತಿಸಿ ಯಥಾರ್ಥ ನಿರ್ಣಯವನ್ನು ತೆಗೆದುಕೊಂಡಾಗ ನಾವು ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ಎಷ್ಟು ನಮ್ಮ ಬುದ್ಧಿ ಕ್ಲಿಯರ್ ಆಗಿ ಇರುತ್ತದೆಯೋ ಅಷ್ಟು ನಮಗೆ ಪರೀಕ್ಷಿಸುವಂತಹ ಶಕ್ತಿ ಪ್ರಾಪ್ತಿಯಾಗುತ್ತದೆ ನಾವೀಗ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪ್ರತಿಯೊಂದು ಮಾತನ್ನು ಪರೀಕ್ಷಿಸಬೇಕು ಪ್ರತಿಯೊಂದು ಮಾತನ್ನು ಪರೀಕ್ಷಿಸುವುದಕ್ಕೋಸ್ಕರ ನಮ್ಮ ಬುದ್ಧಿ ಸಂಪೂರ್ಣ ಕ್ಲಿಯರ್ ಆಗಿ ಇರಬೇಕು ಅಂದರೆ ಸ್ವಚ್ಛ ಬುದ್ಧಿ ಇದ್ದಾಗ ನಾವು ಪ್ರತಿಯೊಂದು ಮಾತಿನಲ್ಲೂ ಯಥಾರ್ಥವಾಗಿ ಪರೀಕ್ಷಿಸುವಂತಹ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ಯಾವುದೇ ಮಾತಿನ ಬಗ್ಗೆ ಜಾಸ್ತಿ ಯೋಚಿಸುವ ಬದಲು ನಾವೀಗ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಯಾವುದೇ ಮಾತಿನ ಬಗ್ಗೆ ಜಾಸ್ತಿ ಯೋಚನೆಯನ್ನು ಮಾಡುತ್ತಾ ನಾವು ನಮ್ಮ ಸಮಯ ಸಂಕಲ್ಪವನ್ನು ವ್ಯರ್ಥವಾಗಿ ಕಳೆದುಕೊಳ್ಳಬಾರದು ಯಾವುದೇ ಮಾತು ಯಾವುದೇ ಪರಿಸ್ಥಿತಿಯ ಬಗ್ಗೆ ಜಾಸ್ತಿ ಯೋಚಿಸುವುದರಿಂದ ಸಣ್ಣ ಮಾತು ದೊಡ್ಡದಾಗುತ್ತದೆ ಸಣ್ಣ ಪರಿಸ್ಥಿತಿ ಕೂಡ ನಮಗೆ ದೊಡ್ಡದು ಎಂದು ಅನುಭವ ಆಗುತ್ತದೆ ಅದಕ್ಕೋಸ್ಕರ ಒಬ್ಬ ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಮಾಡಿಕೊಳ್ಳಬೇಕು ಎಲ್ಲಾ ಮಾತಿನ ಜವಾಬ್ದಾರಿಯನ್ನು ಪರಮಾತ್ಮ ತಂದೆಗೆ ಒಪ್ಪಿಸಿ ನಾವು ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು ಪರಮಾತ್ಮ ತಂದೆಯ ಜೊತೆ ನಮ್ಮ ಬುದ್ಧಿಯ ಲೈನ್ ಕ್ಲಿಯರ್ ಆಗಿ ಇರಬೇಕು ಸ್ವಚ್ಛ ಬುದ್ಧಿ ಉಳ್ಳವರಾಗಿ ನಾವು ತಂದೆಯನ್ನು ನೆನಪು ಮಾಡಬೇಕು ಆಗ ಪ್ರತಿಯೊಂದು ಮಾತನ್ನು ಸಹಜವಾಗಿ ಪರೀಕ್ಷಿಸಿ ಯಥಾರ್ಥ ನಿರ್ಣಯವನ್ನು ತೆಗೆದುಕೊಳ್ಳಲು ಸಾಧ್ಯ ನಾವೀಗ ಪರಮಾತ್ಮ ತಂದೆಯ ಜೊತೆ ಬುದ್ಧಿಯ ಲೈನ್ ಅನ್ನು ಕ್ಲಿಯರ್ ಆಗಿ ಇಟ್ಟುಕೊಂಡಾಗ ಸ್ವಚ್ಛವಾಗಿ ಇಟ್ಟುಕೊಂಡಾಗ ನಾವು ಪರಮಾತ್ಮ ತಂದೆಯನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಅವರನ್ನು ನೆನಪು ಮಾಡಿದಾಗ ಆ ತಂದೆಯ ಮೂಲಕ ನಮಗೆ ಯಥಾರ್ಥ ನಿರ್ಣಯ ಶಕ್ತಿ ಪ್ರಾಪ್ತಿಯಾಗುತ್ತದೆ ಪರೀಕ್ಷಿಸುವಂತಹ ಶಕ್ತಿ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯ ಜೊತೆ ಬುದ್ಧಿಯ ಲೈನ್ ಅನ್ನು ಕ್ಲಿಯರ್ ಆಗಿ ಇಟ್ಟುಕೊಂಡಾಗ ನಮಗೆ ಪ್ರತಿಯೊಂದು ಮಾತಿನ ಬಗ್ಗೆ ಪರೀಕ್ಷಿಸುವಂತಹ ಶಕ್ತಿ ಮತ್ತು ನಿರ್ಣಯ ತೆಗೆದುಕೊಳ್ಳುವಂತಹ ಶಕ್ತಿ ಸಹಜವಾಗಿ ಪ್ರಾಪ್ತಿಯಾಗುತ್ತದೆ ಯಾವ ಸಮಯದಲ್ಲಿ ಎಂತಹ ಪರಿಸ್ಥಿತಿ ಇರುತ್ತದೆಯೋ ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತಹ ಆತ್ಮರ ಮೂಡ್ ಹೇಗಿರುತ್ತದೆಯೋ ಆ ಸಮಯಕ್ಕೆ ಸರಿಯಾಗಿ ಅದೇ ರೀತಿ ನಾವು ಅವರ ಜೊತೆಗೆ ವ್ಯವಹಾರವನ್ನು ಮಾಡಬೇಕಾಗುತ್ತದೆ ಸಮ್ಮುಖದಲ್ಲಿ ಎಂತಹ ಪರಿಸ್ಥಿತಿ ಇದೆಯೋ ಆ ಪರಿಸ್ಥಿತಿಗೆ ತಕ್ಕಂತೆ ನಾವು ಸ್ವಯಂ ಅಡ್ಜಸ್ಟ್ ಆಗಬೇಕು ನಮ್ಮ ಸಮ್ಮುಖದಲ್ಲಿರುವಂತಹ ವ್ಯಕ್ತಿಗಳ ಸ್ಥಿತಿ ಹೇಗಿದೆಯೋ ಆ ಸ್ಥಿತಿಗೆ ತಕ್ಕಂತೆ ನಾವು ಸ್ವಯಂ ಹೊಂದಿಕೊಳ್ಳಬೇಕು ಅದೇ ರೀತಿ ನಮ್ಮನ್ನು ನಾವು ಚೇಂಜ್ ಮಾಡಿಕೊಳ್ಳಬೇಕು ಅದಕ್ಕೋಸ್ಕರ ಸಮ್ಮುಖದಲ್ಲಿ ಇರುವಂತಹ ವ್ಯಕ್ತಿಗಳ ಸ್ಥಿತಿ ಹೇಗಿದೆ ಪರಿಸ್ಥಿತಿ ಹೇಗಿದೆ ಎಂದು ಯಥಾರ್ಥವಾಗಿ ಪರೀಕ್ಷಿಸಿ ನಿರ್ಣಯವನ್ನು ತೆಗೆದುಕೊಳ್ಳಲು ನಮಗೆ ಬರಬೇಕು ಸರಿಯಾಗಿ ಪರೀಕ್ಷಿಸಿ ನಿರ್ಣಯವನ್ನು ತೆಗೆದುಕೊಳ್ಳುವುದು ಇದು ಬಹಳ ದೊಡ್ಡ ಶಕ್ತಿಯಾಗಿದೆ ಈ ಶಕ್ತಿಯನ್ನು ನಾವು ಪ್ರಾಪ್ತಿ ಮಾಡಿಕೊಂಡರೆ ಈ ಶಕ್ತಿ ನಮ್ಮನ್ನು ಸಫಲತಾ ಮೂರ್ತಿಯನ್ನಾಗಿ ಮಾಡಿಬಿಡುತ್ತದೆ ನಾವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಸರ್ವ ಕಾರ್ಯದಲ್ಲೂ ಸಹಜ ರೂಪದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಸರ್ವ ಶಕ್ತಿವಂತನಾದ ತಂದೆಯಿಂದ ಪರೀಕ್ಷಿಸುವ ಶಕ್ತಿ ಮತ್ತು ನಿರ್ಣಯ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಇಂದಿನ ಶ್ಲೋಗನ್ ಆಗಿದೆ ಜ್ಞಾನ ಸೂರ್ಯನಾದ ಪರಮಾತ್ಮ ತಂದೆಯ ಜೊತೆ ಇರುವಂತಹ ಅದೃಷ್ಟಶಾಲಿ ನಕ್ಷತ್ರಗಳು ನಾವಾಗಿದ್ದೇವೆ ಅದೃಷ್ಟಶಾಲಿ ನಕ್ಷತ್ರಗಳಾದ ನಾವು ಜಗತ್ತಿನ ಅಂಧಕಾರವನ್ನು ಸಮಾಪ್ತಿ ಮಾಡುವಂತವರಾಗಿದ್ದೇವೆ ಅಂಧಕಾರಕ್ಕೆ ವಶ ಆಗುವಂತಹ ಆತ್ಮರು ನಾವಲ್ಲ ಪರಮಾತ್ಮ ತಂದೆ ಜ್ಞಾನ ಸೂರ್ಯ ಆಗಿದ್ದಾರೆ ಆ ಜ್ಞಾನ ಸೂರ್ಯನ ಸಂತಾನರಾದ ನಮ್ಮನ್ನು ಪರಮಾತ್ಮ ತಂದೆ ಜ್ಞಾನದ ಅದೃಷ್ಟಶಾಲಿ ನಕ್ಷತ್ರವನ್ನಾಗಿ ಮಾಡಿದ್ದಾರೆ ನಮ್ಮ ಕರ್ತವ್ಯ ಆಗಿದೆ ಜಗತ್ತಿನಲ್ಲಿರುವ ಅಜ್ಞಾನದ ಅಂಧಕಾರವನ್ನು ಸಮಾಪ್ತಿ ಮಾಡುವುದು ಅಜ್ಞಾನದ ಅಂಧಕಾರವನ್ನು ಸಮಾಪ್ತಿ ಮಾಡಬೇಕಾದಂತಹ ಅದೃಷ್ಟಶಾಲಿ ನಕ್ಷತ್ರಗಳಾದ ನಾವು ಯಾವ ಕಾರಣಕ್ಕೂ ಅಜ್ಞಾನದ ಅಂಧಕಾರಕ್ಕೆ ವಶ ಆಗಲು ಸಾಧ್ಯ ಇಲ್ಲ ನಾವೀಗ ಅದೃಷ್ಟಶಾಲಿ ನಕ್ಷತ್ರಗಳಾಗಿದ್ದೇವೆ ಅನ್ನುವ ಸ್ಮೃತಿಯಲ್ಲಿ ನಾವು ಸದಾ ಇರಬೇಕು ಒಳ್ಳೆಯದು ಓಂ ಶಾಂತಿ